ಮಕ್ಕಳೇ, ನಿಮ್ಮೆಲ್ಲರಿಗೂ ಆನ್ಲೈನ್ ತರಗತಿಗೆ ಸ್ವಾಗತ. ಕಳೆದ ತರಗತಿಯಲ್ಲಿ ನಾನು ನಿಮಗೆ ಕೂಗುತ್ತಿದೆ ಪಕ್ಷಿ ಪಾಠವನ್ನು ನಿಮಗೆ ಶುರು ಮಾಡಿದೆ. ಅದನ್ನು ನಾನು ನಿಮಗೆ ಅರ್ಧವನ್ನು ಮಾತ್ರ ಹೇಳಿದೆ. ಇವತ್ತು ಅದನ್ನು ಮುಂದಿನ ಒಂದು ಭಾಗವನ್ನು ನಾನು ನಿಮಗೆ ಹೇಳ್ತೀನಿ. ಆ ಹೇಳೋಕ್ಕಿಂತ ಮೊದಲು ನಾನು ನಿಮಗೆ ಈ ಹಿಂದೆ ನಿಮ್ಗೆ ಏನೇನು ಹೇಳಿದೆ ಕಳೆದ ತರಗತಿಯಲ್ಲಿ ಅಂತ ಅದನ್ನ ಸ್ವಲ್ಪ ನಾನು ವಿವರಣೆಯನ್ನು ನಾನು ನಿಮಗೆ ಕೊಡ್ತೀನಿ. ಕೂಗುತ್ತಿದೆ ಪಕ್ಷಿ ಅಲ್ಲ ಏನಾಗುತ್ತೆ, ಒಂದು ಸಲ ಏನಾಗುತ್ತೆ, ಮಕ್ಕಳು ಈ ಕೃಷ್ಣಾ ರಾಯಚೂರು ಜಿಲ್ಲೆಯ ಸಮೀಪ ಒಂದು ಕೃಷ್ಣಾ ನದಿ ಅಂತ ಹರಿಯುತ್ತೆ. ಆ ಕೃಷ್ಣಾ ನದಿ ಆ ನದಿಯ ದಂಡದಲ್ಲಿ ಅನೇಕ ನಡುಗಡ್ಡೆಗಳಿವೆ. ಆ ನಡುಗಡ್ಡೆಗಳಲ್ಲಿ ನಾರದ ಗಡ್ಡೆ ಅನ್ನೋದು ಒಂದು ಅತ್ಯಂತ ಪ್ರಸಿದ್ಧವಾದಂತ ಒಂದು ನಡುಗಡ್ಡೆ. ಆ ನಾರದ ಗಡ್ಡೆ ಅಂತ ಅದಕ್ಕೆ ಹೇಗೆ ಹೆಸರು ಬಂತು ಅಂತ ನಿಮ್ಗೆ ಹೇಳಿದೆ. ಪ್ರಾಚೀನ ಕಾಲದಿಂದಲೂ ನಾರದ ಮುನಿ ಏನ್ ಮಾಡ್ತಾ ಇದ್ರು, ಅಲ್ಲಿ ತಪಸ್ಸನ್ನ ಮಾಡ್ತಾ ಇದ್ರು. ಅದಕ್ಕೆ ಆ ಗಡ್ಡೆಗೆ ನಾರದ ಗಡ್ಡೆ ಅಂತ ಹೆಸರು ಬಂತು. ಆ ನಾರದ ಗಡ್ಡೆಯ ಸುತ್ತಮುತ್ತಲು ಏನಿವೆ, ಅನೇಕ ಗಿಡಗಳು ಬೆಳೆದು ಆ ಪ್ರದೇಶ ಹಚ್ಚ ಹಸಿರಿನಿಂದ ಕೂಡಿದೆ. ಮತ್ತು ಅಲ್ಲಿ ಒಂದು ಅತ್ಯಂತ ಸುಂದರವಾದ ಮತ್ತು ದೊಡ್ಡದಾದ ಒಂದು ಶಿವನ ದೇವಾಲಯವಿದೆ ಅಂತ ಹೇಳಿದೆ. ಅದು ಹೀಗಾಗಿ ಆ ಪ್ರದೇಶ ಏನಾಗಿತ್ತು, ಒಂದು ಪ್ರವಾಸಿ ತಾಣವಾಗಿತ್ತು. ಅಲ್ಲಿಗೆ ಏನ್ ಮಾಡಿದ್ರು, ಮಕ್ಕಳು ಏನ್ ಮಾಡಿದ್ರು, ಪ್ರವಾಸಕ್ಕಾಗಿ ಬಂದಿದ್ರು ಒಂದಿಷ್ಟು ಜನ, ಒಂದು ಐದಾರು ಜನ ಮಕ್ಕಳು ಏನ್ ಮಾಡಿದ್ರು, ಅಲ್ಲಿ ಪ್ರವಾಸಕ್ಕಾಗಿ ಬಂದಿದ್ರು. ಆ ಸುಂದರ ಒಂದು ಪರಿಸರವನ್ನು ನೋಡಿ ಮಕ್ಕಳು ಆನಂದದಿಂದ ಮೈ ಮರೆತು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇರ್ಬೇಕಾದ್ರೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಒಂದು ಪಕ್ಷಿ, ಒಂದು ಹಕ್ಕಿ ಏನಾಗುತ್ತೆ, ನೋವಿನಿಂದ ಕೂಗುವಂತ ಒಂದು ಧ್ವನಿಯನ್ನ ಮಕ್ಕಳು ಕೇಳ್ತಾರೆ. ಕೇಳಿದಾಗ ಮಕ್ಕಳಿಗೆ ಏನನ್ಸುತ್ತೆ, ಎಲ್ಲಾ ಪಕ್ಷಿಗಳು ಎಷ್ಟು ಸುಂದರವಾಗಿ ಹಾರಾಡ್ತಾ ಇವೆ, ಎಷ್ಟು ಸುಂದರವಾಗಿ ತಮ್ಮ ಇಂಚಲವನ್ನ ವ್ಯಕ್ತಪಡಿಸ್ತಾ ಇದೆ, ಆದ್ರೆ ಈ ಹಕ್ಕಿ ಯಾಕೆ ನೋವಿನಿಂದ ಅಳ್ತಾ ಇದೆ, ನೋವಿನಿಂದ ಇದು ತನ್ನ ಧ್ವನಿಯನ್ನು ವ್ಯಕ್ತಪಡಿಸ್ತಾ ಇದೆ ಅಂತಂದು, ಯಾವ ಕಡೆ ನೋವು ಅದು ಧ್ವನಿ ಬಂದಿರುತ್ತಲ್ಲ ಆ ಕಡೆ ಏನ್ ಮಾಡ್ತಾರೆ, ಹೋಗ್ತಾರೆ. ಅದ್ರಲ್ಲಿ ನೋಡಿದಾಗ ಮಕ್ಕಳಿಗೆ ಏನಾಗುತ್ತೆ, ಒಂದು ಬೋಳಾದಂತ ಒಂದು ದೊಡ್ಡ ಮರ ಕಾಣುತ್ತೆ. ಅಂದ್ರೆ ಬೋಳಾದಂತ ಮರ ಅಂತಂದ್ರೆ ಆ ಮರದಲ್ಲಿ ಯಾವುದೇ ಎಲೆಗಳು ಇರಲ್ಲ, ಯಾವುದೇ ಹಣ್ಣನ್ನು ಬಿಟ್ಟಿರಲ್ಲ, ಹೂ ಇರಲ್ಲ, ಏನೂ ಇರಲ್ಲ. ಅದು ತನ್ನ ರೆಂಬೆ ಕೊಂಬೆಗಳನ್ನ ಹಾಗೆ ಚಾಚಿಕೊಂಡು ಈಗ್ಲೋ ಆಗ್ಲೋ ಬಿದ್ದು ಹೋಗುವಂತ ಒಂದು ಸೊರಗಿದಂತ ಒಂದು ಮರ ಅಲ್ಲಿರುತ್ತೆ. ಆ ಮರದಲ್ಲಿ ಏನಾಗುತ್ತೆ, ಒಂದು ಪಕ್ಷಿ ನೋವಿನಿಂದ ಸಂಕಟದಿಂದ ಅದು ಕೂಗ್ತಾ ಇರುತ್ತೆ. ಆವಾಗ ಏನ್ ಮಾಡ್ತಾರೆ, ಅಲ್ಲಿ ಮಕ್ಕಳೆಲ್ಲ ಅಲ್ಲಿ ಹೋಗಿ ಏನ್ ಮಾಡ್ತಾರೆ, ಆ ನೋಡ್ತಾರೆ ಆ ಗಿಡನ. ನೋಡಿದಾಗಲ್ಲೇ ಗಣೇಶ, ಆ ಮಕ್ಕಳಲ್ಲಿ ಗಣೇಶ ಅಂತ ಒಬ್ಬ ಹುಡುಗ ಇರ್ತಾನ, ಅವ ಕೇಳ್ತಾನ, ಅದು ಸುಂದರವಾದಂತ ಪಕ್ಷಿ, ನೀ ಎಷ್ಟೊಂದು ಸುಂದರವಾಗಿದ್ಯಾ, ಎಲ್ಲಾ ಪಕ್ಷಿಗಳೆಷ್ಟು ಸಂತೋಷದಿಂದ ಹಾರಾಡ್ತಾ ಇವೆ, ನೀನ್ ಯಾಕೆ ಇಷ್ಟು ನೋವಿನಿಂದ ಕೂಗ್ತಾ ಇದೀಯಾ ಅಂತ ಏನ್ ಮಾಡ್ತಾನೆ ಗಣೇಶ ಅನ್ನೋ ಹುಡುಗ ಕೇಳ್ತಾನ. ಕೇಳಿದಾಗ ಆ ಪಕ್ಷಿ ಏನ್ ಹೇಳತ್ತ, ನೀ ಯಾವಾಗಾದ್ರೂ ಈ ಗಿಡ ನೋಡಿದೀಯಾ ಅಂತ ಕೇಳ್ತದ. ಇಲ್ಲ ಅಂದಾಗ ಅವ ಹೇಳ್ತದ, ಈ ಗಿಡ ಮುಂಚೆ ಇದು ಗಿಡ ಅತ್ಯಂತ ಸುಂದರವಾಗಿತ್ತು, ಇದು ಗಿಡ ತುಂಬೆಲ್ಲ ಹಸಿರು ಎಲೆಗಳು ಇದ್ದು, ಆಮೇಲೆ ಹೂ ಹಣ್ಣುಗಳು ತುಂಬಿದ್ದು, ಅನೇಕ ಪಕ್ಷಿಗಳು ಈ ಗಿಡದಲ್ಲಿ ಆಶ್ರಯವನ್ನ ಪಡೆದಿದ್ದು, ಹಾದಿ ಹೋಗರಿಗೆ ಈ ಗಿಡ ನೆರಳನ್ನು ಕೊಡ್ತಾ ಇತ್ತು. ಆದ್ರೆ ಏನಾಗಿದೆನೋ ಗೊತ್ತಿಲ್ಲ, ಈಗ ಈ ಗಿಡ ಏನಾಗ್ಬಿಟ್ಟಿದೆ, ಸೊರಗಿ ಹೋಗಿದೆ, ಬಡಕಲಾಗಿದೆ, ಈಗಲೂ ಆಗ್ಲೋ ಬಿದ್ದು ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ. ಈ ಗಿಡದಲ್ಲಿ ಒಂದು ಎಲೆನೂ ಹಸಿರಾದಂತ ಎಲೆಗಳು ಇಲ್ಲ, ಹೂಗಳಿಲ್ಲ, ಹಣ್ಣುಗಳು ಇಲ್ಲ, ನನಗೆ ಹೀಗಾಗಿ ನನಗೆ ತುಂಬಾ ನೋವಾಗಿದೆ ಅಂತ ಹೇಳ್ತಾನ. ಆವಾಗ ಪಕ್ಷಿ ಹೇಳಿದಾಗ ಅವಾಗ ಏನ್ ಮಾಡ್ತಾಳೆ, ಲತಾ ಅಂತ ಒಂದು ಹುಡುಗಿ ಇರ್ತಾಳೆ ಆ ಗುಂಪಿನಲ್ಲಿ, ಲತಾ ಅಂತ ಒಂದು ಹುಡುಗಿ ಇದ್ದಾಗ ಆ ಹುಡುಗಿ ಕೇಳ್ತಾಳೆ, ನಿನಗೆ ಯಾಕೆ ಈ ಗಿಡದ ಮೇಲೆ ಇಷ್ಟೊಂದು ಮೋಹ, ಇದ್ಮೇಲೆ ಇಷ್ಟೊಂದು ಯಾಕೆ ಪ್ರೀತಿ ಗಿಡದ ಮೇಲೆ ಅಂತ ಆ ಗಿಡ ಕೇಳ್ತಾಳ. ಇಲ್ಲಿ ಇಷ್ಟೊಂದು ಮರಗಳವ, ಈ ಮರನ ಬಿಟ್ಬಿಡು ನೀನು, ಇದು ಮರ ಈಗಲೂ ಆಗ್ಲೋ ಬಿದ್ದು ಹೋಗ್ತಾ ಇದೆ ಅಂದ್ಮೇಲೆ ಈ ಮರನ ಬಿಟ್ಟು ನೀ ಏನ್ ಮಾಡು, ಬೇರೆ ಮರಕ್ಕೆ ಹೋಗು ನೋಡಿ, ಅಲ್ಲಿ ಎಷ್ಟೊಂದು ಸುಂದರವಾದಂತ ಮರಗಳಿವೆ, ಎಷ್ಟೊಂದು ಹಣ್ಣು ಹಂಪಲುಗಳನ್ನು ಬಿಟ್ಟಂತ ಮರಗಳಿವೆ, ನೀ ಅಲ್ಲಿ ಹೋಗು, ಇಲ್ಲಿ ಹಾಕಿದ್ಯಾ ಅಂತ ಲತಾ ಏನ್ ಮಾಡ್ತಾಳ ಆ ಪಕ್ಷಿಗೆ ಕೇಳ್ತಾಳ. ಆವಾಗ ಆ ಪಕ್ಷಿ ಏನ್ ಹೇಳತ್ತ, ಈ ಗಿಡದೊಳಗನೆ ನನ್ನ ಅಜ್ಜ ಅಜ್ಜಿ, ನನ್ನ ಅಪ್ಪ ಅಮ್ಮ, ನನ್ನ ಅಕ್ಕ ಅಣ್ಣ, ತಂಗಿ ತಮ್ಮ ಎಲ್ಲರೂ ಈ ಮರದಲ್ಲಿನೇ ಜನ್ಮ ತಳೆದಿದ್ರು, ಈ ಮರದಲ್ಲೇ ವಾಸ ಮಾಡ್ತಾ ಇದ್ರು, ನಾನು ಏನ್ ಮಾಡಿದೆ, ಈ ಮರದಲ್ಲಿನೇ ಹುಟ್ಟಿದ್ದೀನಿ, ಈ ಮರದಲ್ಲೇ ಬೆಳೆದಿದ್ದೀನಿ, ಆದ್ರೆ ಈಗ ಈ ಮರ ಏನಾಗ್ಬಿಟ್ಟದ, ಈಗ ಇದು ಬಡಗಲಾಗಿ ಈಗಲಾಗ್ಲೋ ಬಿದ್ದು ಹೋಗ್ತಾ ಇದೆ, ಇದು ಮರ ಬಿದ್ದು ಹೋಗ್ಬಿಟ್ಟಂದ್ರೆ ನಾನು ಎಲ್ಲಿ ಹೋಗಿ ವಾಸ ಮಾಡ್ಲಿ, ನನಗೆ ಈ ಮರದ ಮೇಲೆ ಬಹಳ ಪ್ರೀತಿ ಇದೆ ಅಂತ ಅದು ತನ್ನ ನೋವನ್ನ ವ್ಯಕ್ತಪಡಿಸ್ತದ. ಅಲ್ಲಿ ತನಕ ಮಾತ್ರ ನಿಮ್ಗೆ ನಾನು ಹೇಳಿದ್ದೆ, ಹೌದಲ್ವಾ? ಈಗ ಮತ್ತೆ ಸ್ಟಾರ್ಟ್ ಮಾಡ್ಲಾ? ನೀವೆಲ್ಲರೂ ನಿಮ್ಮ ಪಠ್ಯ ಪುಸ್ತಕವನ್ನು ತೆಗೆದಿದ್ದೀರಲ್ಲ, ಪೇಜ್ ನಂಬರ್ 13 ಇಂತ ಲಾಸ್ಟ್ ಪ್ಯಾರಾ, ನಾನು ಮೊನ್ನೆ ನಿಮ್ಗೆ ಅದು ಲಾಸ್ಟ್ ಪ್ಯಾರಾ ಹೇಳಿದ್ನಲ್ಲ, ಅಲ್ಲಿಂದ ಮತ್ತೆ ರಿಪೀಟ್ ಸ್ಟಾರ್ಟ್ ಮಾಡ್ತೀನಿ ನಾನು ನಿಮ್ಗೆ. ಸ್ಟಾರ್ಟ್ ಮಾಡ್ಲಾ? ಓಕೆ ನೋಡಿ. ನನ್ನ ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲರೂ ಇಲ್ಲಿಯೇ ಹುಟ್ಟಿ ಬೆಳೆದರು, ನಾನು ಇಲ್ಲಿಯೇ ಜನ್ಮ ತಳೆದೆ, ಆದರೆ
ಈ ಮರ ಈಗಲೂ ಸಾಯಲು ಸಿದ್ಧವಾದಂತಿದೆ. ಅದು ಹೇಳ್ತದ, ಆಕೆ ಲತಾ ಕೇಳ್ತಾಳ, ಇಷ್ಟೊಂದು ಮರಗಳವ, ನೀನು ಅಲ್ಲೇ ಹೋಗಿರ್ಬೋದ್ಲಲ್ಲ, ನೀ ಯಾಕೆ ಈ ಒಣ ಮರದಲ್ಲಿ ಬಂದಿದ್ಯಾ, ಇದು ಈಗಲೂ ಆಗಲೋ ಬಿದ್ದು ಹೋಗುತ್ತೆ ಮರ ಅಂತ ಲತಾ ಹೇಳಿದಾಗ, ಅವಾಗ ಆ ಪಕ್ಷಿನತೆ, ನನ್ನ ಅಜ್ಜ ಅಜ್ಜಿ, ನನ್ನ ಅಪ್ಪ ಅಮ್ಮ, ನನ್ನ ಅಣ್ಣ ಅಕ್ಕ, ನನ್ನ ತಮ್ಮ ತಂಗಿ, ಮತ್ತೆ ನಾನೂ ಕೂಡ ಇದೇ ಮರದಲ್ಲಿ ಜನ್ಮವನ್ನ ತಾಳಿದೀವಿ, ನಾನು ಇಲ್ಲೇ ಹುಟ್ಟಿದ್ದೀನಿ, ಇಲ್ಲೇ ಬೆಳೆದಿದ್ದೀವಿ, ನಾವು ಇಲ್ಲೇ ವಾಸವನ್ನು ಮಾಡ್ತಾ ಇದ್ದೀವಿ, ಇದೇ ಗಿಡದ ಹಣ್ಣು ಹಂಪಲಗಳನ್ನು ತಿಂದು ನಾವು ದೊಡ್ಡವರಾಗಿದ್ದೀವಿ, ಆದ್ರೆ ಈ ಮರ ಈಗಲೋ ಆಗ್ಲೋ ಬಿದ್ದು ಹೋಗ್ತಾ ಇದೆ ಅಂತದು ಸ್ವರವನ್ನ ತನ್ನ ನೋವನ್ನದು ವ್ಯಕ್ತಪಡಿಸ್ತದ. ನೋಡಿ, ಹೇಗಾದ ಹಾಗೇನಾದರೂ ಆದರೆ ನಮಗೆ ತಾಣವೆಲ್ಲಿದೆ ಎಂದು ನೋವಿನಿಂದ ಉಸಿರಿಸಿತು. ಪಕ್ಷಿಯ ಈ ಮಾತು ಕೇಳಿ ಮಕ್ಕಳಿಗೆ ಕಣಿಕರ ಉಂಟಾಯಿತು. ಪಕ್ಷಿಯ ನೋವನ್ನು ಅರ್ಥ ಮಾಡಿಕೊಂಡರು, ಅದನ್ನು ಹೋಗಲಾಡಿಸುವ ಬಗ್ಗೆ ವಿಚಾರ ಮಾಡಿದರು. ಅದು ತುಂಬಾ ನೋವಿಂದ ಹೇಳುತ್ತೆ, ನಾನು ಇದೇ ಮರದಲ್ಲಿ ಹುಟ್ಟಿ ಬೆಳೆದಿದ್ದೀನಿ, ಇದೇ ಮರದ ಹಣ್ಣು ಹಂಪಲಗಳನ್ನ ತಿಂದಿದ್ದೀನಿ, ಇದೇ ಮರದ ತಂಪಾದ ಗಾಳಿಯನ್ನು ನಾನು ತಗೊಂಡಿದ್ದೀನಿ ಅಂತ ಅದು ನೋವಿನಿಂದ ಹೇಳ್ತಾ ಇದೆ. ಈ ಸದ್ಯ ಇದು ಮರ ಬಿದ್ದೋಗ್ಬಿಟ್ರೆ ನಾ ಎಲ್ಲಿ ಹೋಗಿ ವಾಸ ಮಾಡ್ಲಿ ಅಂತ ಆ ಗಿಡದ ಬಗ್ಗೆ ಅದಕ್ಕಿದ್ದಂತ ಪ್ರೀತಿಯನ್ನ ಅದು ನೋವಿನಿಂದ ಆ ಪಕ್ಷಿ ವ್ಯಕ್ತಪಡಿಸಿದಾಗ ಆ ಮಕ್ಕಳಿಗೆ ಏನನ್ಸ್ತ, ಅದ್ರ ಬಗ್ಗೆ, ಪಕ್ಷಿಯ ಬಗ್ಗೆ ಕನಿಕರ ಆಗುತ್ತೆ, ಆ ಮರದ ಬಗ್ಗೆ ನೋವು ಉಂಟಾಗುತ್ತೆ ಅವ್ರಿಗೆ, ಅಯ್ಯೋ ಈ ಮರ ಇಷ್ಟೊಂದು ಈ ಪಕ್ಷಿಗಳಿಗೆ ಇಷ್ಟೊಂದು ಸಹಾಯವನ್ನು ಮಾಡಿದ, ಇವತ್ತು ಈ ಮರಕ್ಕೆ ಇಂಥ ಸ್ಥಿತಿ ಬಂದದ, ಈ ಪಕ್ಷಿ ಈ ಮರದ ಬಗ್ಗೆ ಎಷ್ಟೊಂದು ಪ್ರೀತಿಯನ್ನು ತಳೆದಲ್ಲ ಅಂತಂದು ಆ ಮಕ್ಕಳಿಗೆ ಏನಾಗ್ತದ ಅದ್ರ ಬಗ್ಗೆ ಕನಿಕರ ಬರುತ್ತೆ. ಯಾವಾಗ್ಲೂ ನೀವು ನೋಡಿ, ನೀವು ವಾಸ ಮಾಡಿದಂತ ಮನೆ, ಆ ಮನೆ ಬಗ್ಗೆ ನಿಮ್ಗೆ ಎಷ್ಟೊಂದು ಕನಿಕರ ಇರುತ್ತೆ, ಎಷ್ಟೊಂದು ಪ್ರೀತಿ ಇರುತ್ತೆ ಅಲ್ವಾ, ಓ ನನ್ನ ಮನೆ, ನಾನು ಹುಟ್ಟಿದ ಬೆಳೆದಂತ ಮನೆ ಅಂತ, ಅದಕ್ಕೆ ನಿಮ್ಮ ಮೇಲೆ ಎಷ್ಟೊಂದು, ಆ ಮನೆ ಮೇಲೆ ನಿಮ್ಗೊಂದೊಂದು ಅಭಿಮಾನ ಇರುತ್ತಲ್ವಾ, ಹಾಗೆ ಪಕ್ಷಿಗೂ ಅದೇ ಗಿಡದಲ್ಲಿ ಬಹಳ ದಿನ ವಾಸ ಮಾಡಿದ್ರಿಂದ ಆ ಗಿಡದ ಮೇಲೆ ಅದಕ್ಕೆ ವಿಶೇಷವಾದಂತ ಪ್ರೀತಿ ಇರುತ್ತೆ. ಬರೇ ಮನುಷ್ಯರಿಗೆ ಮಾತ್ರ ಇರಲ್ಲ, ಪ್ರಾಣಿ ಪಕ್ಷಿಗಳಲ್ಲಿಯೂ ಅಂತ ಒಂದು ಮನೋಭಾವ ಇರುತ್ತೆ ಅನ್ನೋದಕ್ಕೆ ನಿಮ್ಗೊಂದು ಸಣ್ಣದಾದ ಕತೆ ಹೇಳ್ತೀನಿ ನೋಡ್ರಿ. ಹಾ, ಒಂದು ದೊಡ್ಡದಾದಂತ ಒಂದು ಕಾಡು ಇತ್ತಂತೆ. ಆ ಕಾಡಲ್ಲಿ ಒಂದು ಬೋಳಾದಂತ ಒಂದು ಮರ ಇತ್ತು. ಆ ಮರ ಎದಕ್ಕೆ ಬೋಳಾಗಿತ್ತು ಅಂದ್ರೆ, ಒಂದ್ ಸಲ ಏನಾಗ್ತ, ಬೇಟೆಗಾರ ಆ ತನ್ನ ಬಾಣಕ್ಕೆ ಏನ್ ಮಾಡ್ತಾನೆ, ವಿಷವನ್ನು ಲೇಪನ ಮಾಡಿ ಪಕ್ಷಿಗಳೇ ಬಾಣ ಹೊಡ್ಕೊಂಡು ಆ ಪಕ್ಷಿಗಳು ಅವನು ಸತ್ತ ಮೇಲೆ ಅದನ್ನ ತಿನ್ನೋ ಅಂತ ಕೆಲಸ ಮಾಡ್ತಿರ್ತಾನ. ಒಂದ್ಸಲ ಒಬ್ಬ ಬೇಟೆಗಾರ ಏನ್ ಮಾಡ್ತಾನ, ತನ್ನ ಬಾಣಕ್ಕೆ ವಿಷವನ್ನ ಲೇಪನ ಮಾಡಿ ಒಂದು ಪಕ್ಷಿಗೆ ಗುರಿ ಇಟ್ಟು ಬಾಣ ಹೊಡಿತಾನೆ. ಆ ಗುರಿ ಏನಾಗ್ಬಿಡುತ್ತೆ, ತಪ್ಪಿ ಬಿಡ್ತದ. ಆ ಪಕ್ಷಿ ಏನ್ ಮಾಡ್ತಾ, ಬಾಣದಿಂದ ತಪ್ಪಿಸ್ಕೊಂಡು ಹೋಗ್ಬಿಡುತ್ತೆ. ಆ ಬಾಣ ಹೋಗಿ ಒಂದ್ ಏನಾಗ್ಬಿಡುತ್ತ, ಮರಕ್ಕ ನೆಟ್ಟು ಬಿಡುತ್ತೆ. ಆ ವಿಷ ಏನಾಗ್ಬಿಡುತ್ತೆ, ಆ ಮರದಲ್ಲಿ ಹೋಗ್ಬಿಡುತ್ತ. ಹಿಂಗಾಗಿ ಸ್ವಲ್ಪ ದಿನ ಆದ್ಮೇಲೆ ಏನಾಗ್ಬಿಡುತ್ತದೆ, ಆ ಮರ ಏನಾಗ್ಬಿಡುತ್ತೆ, ಒಣಗ್ತಾ ಒಣಗ್ತಾ ಹೋಗ್ಬಿಡ್ತದ. ಆ ಮರದಲ್ಲಿ ಹಸಿರು ಮಾಯವಾಗ್ತದ, ಹಸಿರು ಮಾಯವಾಗಿ ಅದು ತನ್ನ ಬಣ್ಣವನ್ನು ಕಳ್ಕೊಂಡ್ಬಿಡ್ತದ. ಆದ್ರೆ ಅದೇ ಮರದಲ್ಲಿ ಒಂದು ಪಕ್ಷಿ ವಾಸ ಮಾಡ್ತಾ ಇರ್ತದ. ಅದು ಯಾವಾಗ್ಲೂ ಅದೇ ಮರದಲ್ಲಿ ಇರ್ತದ. ಅದಕ್ಕೆ ಬಹಳ ನೋವಾಗುತ್ತೆ, ಅಯ್ಯೋ ನನ್ನ ಮರ ಏನಾಯ್ತಾನೆ ಮರಗ. ಅದಕ್ಕೆ ಪಕ್ಷಿಗೆ ಗೊತ್ತಿರಲ್ಲ ಏನಾಗಿದೆ ಅಂತಂದು, ಈ ಬೇಟೆಗಾರ ಬಾಣ ಹೊಡೆದಿದ್ದಾನೆ ಅಂತ ಅದಕ್ಕೆ ಏನು ಗೊತ್ತಿರಲ್ಲ, ಎದಕ್ಕೆ ನನ್ನ ಮರಕ್ಕೆ ಏನಾಯ್ತೋ ಏನೋ, ಎಷ್ಟು ಸುಂದರವಾಗಿದ್ದಂತ ಮರ ತನ್ನ ಬಣ್ಣವನ್ನ ಕಳ್ಕೊಂಡ್ಬಿಡ್ತಲ್ಲ ಅಂತದು ನೋವಿನಿಂದ ಇರ್ತದ. ಆದ್ರೆ ಆ ಪಕ್ಷಿ ಏನ್ ಮಾಡ್ತೆ, ಆ ಮರವನ್ನು ಬಿಟ್ಟು ಹೋಗಲ್ಲ, ಅದು ಆಹಾರ ಸಿಗಲ್ಲಲ್ಲ ಆ ಮರದಲ್ಲಿ, ಅದಕ್ಕೆ ಏನ್ ಮಾಡ್ತದ, ಬೇರೆ ಬೇರೆ ಕಡೆ ಹೋಗಿ ಆಹಾರವನ್ನು ಹುಡ್ಕೊಂಡು ಮತ್ತ ರಾತ್ರಿ ಬಂದು ಅದೇ ಆ ಒಣಗಿದ ಮರದಲ್ಲಿ ಅದು ವಾಸ ಮಾಡ್ತದ. ಅಂದ್ರೆ ಆ ಮರದ ಮೇಲೆ ಆ ಪಕ್ಷಿಗೆ ಅಷ್ಟೊಂದು ಪ್ರೀತಿ ಇರುತ್ತೆ. ಒಂದು ಸಲ ಏನಾಗುತ್ತೆ, ಇಂದ್ರದೇವ ದೇವರಲ್ಲಿ ಇಂದ್ರದೇವ ಅಂತಿರ್ತಲ್ಲ, ಅವ ಆಕಾಶ ಮಾರ್ಗದಲ್ಲಿ ಹಿಂಗ್ ಬರ್ತಾ ಇರ್ಬೇಕಾದ್ರೆ ತಳ ನೋಡ್ತಾನೆ, ಎಷ್ಟೊಂದು ಸೃಷ್ಟಿ ಸೌಂದರ್ಯ ಎಷ್ಟೊಂದು ಸುಂದರವಾಗಿದೆ ಅಂತವ ನೋಡ್ತಾನ. ನೋಡೋದ್ ಅವಂಗ ಗೊತ್ತಾಗುತ್ತ, ಅಲ್ಲೊಂದು ಒಣಗಿದಂತ ಒಂದು ಮರ ಇರುತ್ತ, ಆ ಮರದಲ್ಲಿ ಒಂದು ಸುಂದರವಾದ ಪಕ್ಷಿ ಕೂತಿರ್ತದ. ಅವ್ನು ವಿಚಿತ್ರ ಅನ್ಸ್ತ, ಇಂದ್ರಗ ಅಲ್ಲ, ಇಷ್ಟೊಂದು ಸುಂದರವಾದ ಗಿಡಗಳವ, ಎಷ್ಟು ಹಸಿರಾದಂತ ಗಿಡಗಳವ, ಹಣ್ಣು ಹಂಪಲಗಳನ್ನು ಬಿಟ್ಟಂತ ಗಿಡಗಳವ, ಈ ಪಕ್ಷಿ ಯಾಕೆ ಇದೇ ಒಣಗಿದ ಒಂದು ಮರದಲ್ಲಿ ಕೂತ್ಕೊಂಡು ವಾಸ ಮಾಡ್ಲಿಕ್ಕತ್ತದ ಅಂತಂದ ಅವಂಗ ಒಂದ್ ಆಶ್ಚರ್ಯವಾಗ್ತದ, ಕುತೂಹಲವಾಗ್ತದ. ಅವಾಗ ಅವ ಇಂದ್ರ ಏನ್ ಮಾಡ್ತಾನೆ, ತಳಗ್ ಬರ್ತಾನೆ, ಭೂಮಿ ಬಂದ ಆ ಪಕ್ಷಿ ಹತ್ರ ಹೋಗ್ತಾನೆ. ಪಕ್ಷಿಗೆ ಹೋಗಿ ಕೇಳ್ತಾನೆ, ಇಷ್ಟೊಂದು ಸುಂದರವಾದ ಗಿಡಗಳು ಅವ, ಇಷ್ಟೊಂದು ಹಣ್ಣು ಹಂಪಲಗಳು ಬಿಟ್ಟಂತ ಗಿಡಗಳವ, ನೀ ಆ ಗಿಡದಲ್ಲಿ ಹೋಗಿ ವಾಸ ಮಾಡೋದನ್ ಬಿಟ್ಟು ಈ ಒಣಗಿದ ಮರದಲ್ಲಿ ನೀ ಯಾಕೆ ವಾಸ ಮಾಡ್ತಾ ಇದೀಯಾ ಅಂತ ಕೇಳ್ತಾನ. ಆವಾಗ ಪಕ್ಷಿ ಹೇಳ್ತದ, ಇಲ್ಲ ಇಂದ್ರದೇವ, ಇದು ಮುಂಚೆನೆ ಇದು ಅದೇ ಗಿಡ ತರನೇ ಅಷ್ಟೊಂದು ಸಮೃದ್ಧವಾದಂತ ಗಿಡ ಇತ್ತು, ಅಷ್ಟೊಂದು ಹಸಿರುವಾದಂತ ಹಣ್ಣು ಹಂಪಲಗಳನ್ನು ಕೊಡಂತ ಗಿಡ ಇತ್ತು, ಅದು ಏನಾಯ್ತನೋ ಗೊತ್ತಿಲ್ಲ, ಒಮ್ಮಿಂದೊಮ್ಮೆ ಈ ಗಿಡ ಒಣಗಿ ಹೋಗ್ಲಿಕ್ಕತ್ ಬಿಟ್ಟದ, ಅದಕ್ಕೆ ನನಗ ಈ ಗಿಡ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ, ಇದು ನನಗ ಹಣ್ಣು ಹಂಪಲಗಳನ್ನು ಕೊಟ್ಟದ, ನನಗ ಆಶ್ರಯವನ್ನು ಕೊಟ್ಟದ, ಈಗ ಇದಕ್ಕೆ ಕಷ್ಟ ಬಂದದಂತ ನಾನು ಇದನ್ ಬಿಟ್ಟು ಹೋದ್ರ ಇದು ನ್ಯಾಯನಾ ಅಂತ ಅದು ಪಕ್ಷಿ ಇಂದ್ರಗೆ ಪ್ರಶ್ನೆಯನ್ನು ಹಾಕ್ತದ. ಅವಾಗ ಇಂದ್ರ ಅನಿಸ್ತಾನ,
ಅಯ್ಯೋ ಬರೀ ಮನುಷ್ಯರಲ್ಲಿ ಮಾತ್ರ ಇರ್ತಂತ ಅನ್ಕೊಂಡು, ಪಕ್ಷಿಗಳು ಇಷ್ಟೊಂದು ತತ್ವನಿಷ್ಠೆ ಇದೆನಾ, ಇಷ್ಟೊಂದು ಅಭಿಮಾನ ಇದೆನಾ, ಇಷ್ಟೊಂದು ಭಾವುಕತೆನ ಇದೆನಾ ಈ ಪಕ್ಷಿಗಳಲ್ಲಿ ಅಂತಾದಂಗ ಇಂದ್ರಗ ಆಶ್ಚರ್ಯ ಆಗಿ ಸಂತೋಷ ಆಗ್ತದ. ಅದರ ಒಂದು ಒಳ್ಳೆಯ ಗುಣವನ್ನ ಮೆಚ್ಚಿಕೊಂಡು ಇಂದ್ರ ಏನ್ ಹೇಳ್ತಾನ, ಪಕ್ಷಿ ಕೇಳ್ತಾನ, ನಿನಗೆ ಏನು ವರ ಬೇಕು ಕೇಳ, ನಾನು ನಿನ್ ಕೊಡ್ತೀನಿ ಅಂತ ಹೇಳ್ತಾನ. ಆ ಪಕ್ಷಿ ಬೇಕಾದ ಕೇಳ್ಬೋದಿತ್ತಲ್ಲ, ಮನುಷ್ಯ ರೂಪವನ್ನೇ ಕೊಡು ಅಂತ ಕೇಳ್ಬೋದಿತ್ತು, ನನಗೆ ಸುಂದರವಾದ ಒಂದು ಗಿಡವನ್ನೇ ಕೊಡು ಅಂತ ಕೇಳ್ಬೋದಿತ್ತು, ಆದ್ರೆ ಆ ಪಕ್ಷಿ ಹಾಗೆ ಕೇಳಿಲ್ಲ. ಅದೇನ್ ಕೇಳ್ತ, ಇಂದ್ರದೇವ ನೀ ನನಗೆ ಏನಾದ್ರೂ ವರ ಕೊಡ್ಬೇಕಂತ ಇದ್ರೆ, ನನಗ ಏನು ಬೇಡ, ನನಗೆ ಆಶ್ರಯ ಕೊಟ್ಟಂತ ಈ ಮರ ಇವತ್ತು ಅದಕ್ಕೆ ಏನಾಗಿದೆಯೋ ಗೊತ್ತಿಲ್ಲ, ಅದು ನೋವಿನಿಂದ ಒಂದು ರೋಗದಿಂದ ಅದು ನೆರಳ್ತಾ ಇದೆ, ಅದು ಮುಂಚೆ ಹೇಗೆ ಸಮೃದ್ಧವಾಗಿ ಇತ್ತು ಅದೇ ತರ ಆ ಗಿಡವನ್ನು ನೀನು ಮಾಡು, ಆ ಗಿಡಕ್ಕೆ ನೀನು ಆ ವರವನ್ನು ದಯಪಾಲಿಸು ಅಂತ ಇಂದ್ರನಿಗೆ ಏನ್ ಮಾಡ್ತದ ಆ ಪಕ್ಷಿ ಕೇಳ್ತದ. ಆವಾಗ ಇಂದ್ರಗ ಬಹಳ ಖುಷಿ ಆಗತ್ತ, ಅದರ ಒಂದು ತತ್ವ ನಿಷ್ಠೆಯನ್ನು ಅದನ್ನ ಮೆಚ್ಚಿಕೊಂಡು ಏನ್ ಮಾಡ್ತಾನ, ಆ ಗಿಡವನ್ನ ಮುಂಚಿನ ಹಾಗೆ ಆಗುವಂತೆ ವರವನ್ನ ಕರುಣಿಸ್ತಾನೆ. ನೋಡಿ, ಅದು ತನಗೆ ಆಶ್ರಯ ಕೊಟ್ಟಂತ ಆ ಗಿಡ ಸಲುವಾಗಿ ಏನ್ ಮಾಡ್ತದ, ತನ್ ಬೇಕಾದಂತ ವರವನ್ನು ಕೊಡುವಂತ ಇಂದ್ರ ಇದ್ರು ಅದೇನ್ ಮಾಡ್ತ ಕೇಳಲ್ಲ, ಅದಕ್ಕೆ ಒಂದು ಆ ಗಿಡದ ಬಗ್ಗೆ ಇದ್ದಂತ ಪ್ರೀತಿ ಕಾಳಜಿ ಒಂದು ಭಾವುಕತೆ ಏನಾಗುತ್ತೆ ಇಲ್ಲಿ ವ್ಯಕ್ತವಾಗ್ತದೆ. ಹಾಗೆ ಏನಾಗುತ್ತೆ ಇಲ್ಲೂ ಏನಾಗುತ್ತೆ, ಈ ಪಕ್ಷಿಗೆ ಆ ಗಿಡದ ಬಗ್ಗೆ ಒಂದು ವ್ಯಾಮೋಹ ಒಂದು ಪ್ರೀತಿಯನ್ನ ಇಲ್ಲಿ ಅದು ಆ ಮಕ್ಕಳ ಮುಂದೆ ಅದು ವ್ಯಕ್ತಪಡಿಸ್ತದ. ಇದನ್ನ ಅದು ಕಥೆಯನ್ನ ಕೇಳಿ ಮಕ್ಕಳಿಗೆ ಬಹಳ ನೋವಾಗ್ತದೆ. ನೋವಾಗಿ ಅವರು ತಮ್ಮ ತಮ್ಮಲ್ಲಿಯೇ ವಿಚಾರ ಮಾಡ್ಕೋತಾರೆ, ಅಯ್ಯೋ ಈ ಗಿಡಕ್ಕೆ ಹೀಗಾಗಿದೆ, ಹಂಗಾರೆ ಏನ್ ಮಾಡೋಣ ನಾವು ಅಂತಂದ್ರೆ ಒಬ್ಬರ ನಡುವೊಬ್ರು ವಿಚಾರ ವಿನಿಮಯ ಮಾಡ್ಕೋತಾರೆ, ಡಿಸ್ಕಸ್ ಮಾಡ್ಕೋತಾರೆ. ಮುಂದಿನ ಪ್ಯಾರವನ್ನು ಓದ್ಲಾ ನೋಡಿ. ಪಕ್ಷಿಯು ಈ ಮರದ ಬಗ್ಗೆ ಹೊಂದಿರುವ ಭಾವುಕತೆ ಅಭಿಮಾನದ ಬಗ್ಗೆ ಅಚ್ಚರಿ ಉಂಟಾಗುತ್ತದೆ ಎಂದನು ಬಶೀರ. ನಾವೆಲ್ಲರೂ ಊರಿಗೆ ಹೋಗಿ ಸಸ್ಯ ವೈದ್ಯರನ್ನು ಕಾಣೋಣ, ಮರದ ಬಗ್ಗೆ ವಿವರಿಸೋಣ, ಸೂಕ್ತ ಚಿಕಿತ್ಸೆ ಕೊಡಿಸಿ ಮರವನ್ನು ಉಳಿಸೋಣ. ಅವರು ತಮ್ಮ ತಮ್ಮಲ್ಲೇ ಮಾತಾಡ್ಕೋತಾರೆ, ಅಯ್ಯೋ ಈ ಮರಕ್ಕೆ ಏನಾಗಿದೋ ಏನೋ, ಎದಕ್ಕೆ ಈ ಮರ ಹೀಗೆ ಒಣಗ್ತಾ ಇರ್ಬೋದು, ಏನ್ ಇದಕ್ಕೆ ಕಮ್ಮಿ ಆಗಿರ್ಬೋದು ಅಂತ ಡಿಸ್ಕಸ್ ಮಾಡ್ಕೋತಾರೆ. ಅವ್ಕೆ ಅರ್ಥ ಆಗಲ್ಲ ಮಕ್ಕಳಿಗೆ, ಸಣ್ಣ ಮಕ್ಳು ಇರ್ತಾರಲ್ಲ, ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಹಾಗಾದ್ರೆ ನಾವ್ ಏನ್ ಮಾಡೋದ್ಬೇಡ, ನಾವು ಊರಿಗೆ ವಾಪಸ್ ಹೋಗೋಣ, ಹೋಗಿ ಅಲ್ಲಿ ಸಸ್ಯ ವೈದ್ಯರು ಇರ್ತಾರ, ಅಂದ್ರೆ ಇಂಥ ಸಸ್ಯವನ್ನು ಸಸ್ಯಗೆ ಏನಾದ್ರು ಆಗಿದೆ ಅದಕ್ಕೆ ಚಿಕಿತ್ಸೆಯನ್ನು ಕೊಡುವಂತ ಅದಕ್ಕೆ ಏನ್ ಔಷಧಿಯನ್ನು ಹಾಕ್ಬೇಕಂತ ವೈದ್ಯರು ಇರ್ತಾರಲ್ಲ, ವೈದ್ಯರಲ್ಲಿ ಹೋಗಿ ನಾವು ಭೇಟಿಯಾಗೋಣ, ಭೇಟಿಯಾಗಿ ಈ ಗಿಡ ಹೀಗೇಕಾಗಿದೆ ಅಂತ ಜೊತೆಗೆ ನಾವು ಹೇಳೋಣ, ಅವ್ರ ಕಡೆ ಬಂದು ಅವ್ರನ್ನ ಕರ್ಕೊಂಬಂದು ಇಲ್ಲಿ ಅದಕ್ಕೆ ಸರಿಯಾದಂತ ಒಂದು ಚಿಕಿತ್ಸೆವನ್ನ ನಾವು ಅದಕ್ಕೆ ಕೊಡಿಸೋಣ ಅಂತ ಅವರು ಒಬ್ರಿಗೊಬ್ರು ಮಾತಾಡ್ಕೋತಾರೆ. ಹೇಗಾದ್ರೂ ಮಾಡಿ ಡಾಕ್ಟರ್ ಕರ್ಕೊಂಬಂದು ಈ ಗಿಡಕ್ಕೆ ನಾವು ಚಿಕಿತ್ಸೆಯನ್ನು ಕೊಡಿಸಿ ಈ ಮರವನ್ನು ನಾವು ಹೇಗಾದ್ರೂ ಉಳಿಸೋಣ, ಉಳಿಸಿ ಈ ಪಕ್ಷಿಗೆ ಒಂದು ನಾವು ಸಹಾಯವನ್ನು ಮಾಡೋಣ ಅಂತ ಅವರು ಒಬ್ಬರೊಬ್ಬರಲ್ಲಿ ಮಾತಾಡ್ಕೋತಾರೆ. ಹಸಿರೇ ನಮ್ಮ ಉಸಿರು ಎಂಬ ನಾಡ್ನುಡಿಯನ್ನು ಎಲ್ಲೆಡೆ ಸಾರೋಣ ಎಂದಳು ದಿವ್ಯಾ. ನೋಡಿ, ಹಸಿರೇ ನಮ್ಮ ಉಸಿರು, ಹಸಿರೇ ನಮ್ಮ ಉಸಿರು, ಇದು ಒಂದು ನಾಡ್ನುಡಿ ಹೌದಲ್ವಾ? ನಿಮ್ಗೆಲ್ಲ ಗೊತ್ತಲ್ಲ, ನೀವೆಲ್ಲ ವನ ಮಹೋತ್ಸವವಾಗಿದ್ದಾಗೆಲ್ಲ ಬ್ಯಾನರ್ ಅವನ್ನೆಲ್ಲ ಹಾಕ್ತೀವಿ, ಹಸಿರೇ ನಮ್ಮ ಉಸಿರು, ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ಅಂತ ಹಾಕ್ತಾರೆ. ಹಾಗೆ ಹಸಿರೇ ನಮ್ಮ ಉಸಿರು ಅಂದ್ರೆ ಏನು? ಹಸಿರ್ ಬಣ್ಣ ಇದ್ಬಿಟ್ರೆ ನಮ್ಗೆ ಉಸಿರು ಬರ್ತಾ ಹಾಗಲ್ಲ. ಹಸಿರು ಅಂದ್ರೆ ಗಿಡಗಳನ್ನ ನಾವು ಬೆಳೆಸ್ಬೇಕು, ಗಿಡಗಳ ಬಣ್ಣ ಹಸಿರು ಇರುತ್ತೆ, ಗಿಡಗಳು ಸಮೃದ್ಧಿಯಾದಾಗ ಚೆನ್ನಾಗಿ ಬೆಳೆದಾಗ ಅದರ ಬಣ್ಣ ಹಸಿರಾಗಿ ಇರುತ್ತ ಅವು ಇರ್ತಾವಲ್ಲ, ಹಾಗೆ ಅದು ಹಸಿರಾದ ಬಣ್ಣ ಇದ್ದಾಗ ಏನಾಗುತ್ತೆ, ಅದು ನಮಗ ಆಮ್ಲಜನಕವನ್ನು, ಅದು ಸಮೃದ್ಧಿಯಾಗಿ ಚೆನ್ನಾಗಿ ಗಿಡ ಬೆಳೆದಾಗ ಅದು ನಮಗೆ ಆಮ್ಲಜನಕವನ್ನ ಕೊಡುತ್ತೆ. ಗಿಡಗಳಿಂದ ನಾವು ಏನ್ ಪಡಿತೀವಿ, ಆಮ್ಲಜನಕವನ್ನು ಪಡಿತೀವಿ. ಆಮ್ಲಜನಕವನ್ನು ಪಡೆದಾಗ ನಾವು ಶುದ್ಧವಾದ ಒಂದು ಆಮ್ಲಜನಕವನ್ನು ಪಡೆದಾಗ ನಾವು ಆರೋಗ್ಯಯುತರಾಗಿ ಇರಬಹುದು ಹೌದಲ್ಲ? ಗಿಡ ಇರ್ಲಿಲ್ಲ ಅಂದ್ರೆ ನಮಗೆ ಬದುಕಲು ಸಾಧ್ಯನೇ ಇಲ್ಲ. ಅದಕ್ಕೆ ಏನ್ ಹೇಳ್ತಾರೆ, ಮರವನ್ನು ಬೆಳೆಸಿ ನಾಡನ್ನು ಉಳಿಸಿ, ನಮ್ಮ ಜೀವವನ್ನು ಉಳಿಸಿ ಅಂತ ಹೇಳ್ತಾರೆ. ಹಿಂಗಾಗಿ ಈ ನಾಡುಡಿ ಹಸಿರೇ ನಮ್ಮ ಉಸಿರು ಅಂದ್ರೆ ಗಿಡಗಳನ್ನ ಬೆಳೆಸ್ರಿ, ಗಿಡಗಳನ್ನ ಬೆಳೆಸ್ರಿ, ಗಿಡ ನಮಗೆ ಆಮ್ಲಜನಕವನ್ನು ಕೊಡುತ್ತೆ, ಶುದ್ಧವಾದ ಗಾಳಿಯನ್ನು ಕೊಡುತ್ತೆ. ಆ ಶುದ್ಧವಾದ ಗಾಳಿಯನ್ನು ಕೊಟ್ರೆ ನಾವು ಉಸಿರಾಡಿಸ್ಲಿಕ್ಕೆ ಆಗುತ್ತೆ, ಉಸಿರಾಟ ನಾವು ನಮ್ಮ ಜೀವನವನ್ನ ನಡೆಸಬಹುದು, ನಾವು ಆರೋಗ್ಯಯುತರಾಗಿ ಇರಬಹುದು ಅಂತ ಅದಕ್ಕೆ ಹಸಿರೇ ನಮ್ಮ ಉಸಿರು ಅಂತ ಹೇಳ್ತಾರೆ. ಅದಕ್ಕೆ ಮಕ್ಕಳೇನಂತಾರೆ, ನಾವು ಡಾಕ್ಟರ್ನ ಕರ್ಕೊಂಬಂದು, ವೈದ್ಯರನ್ನ ಕರ್ಕೊಂಬಂದು ಈ ಗಿಡಕ್ಕೆ ಚಿಕಿತ್ಸೆಯನ್ನು ಕೊಡಿಸಿ ನಾವು ಎಲ್ಲರಿಗೂ ಹೇಳೋಣ ಒಂದು ಇದೊಂದು ಸಂದೇಶವನ್ನು, ಹಸಿರೇ ನಮ್ಮ ಉಸಿರು, ಗಿಡವನ್ನ ಬೆಳೆಸೋಣ ಎಂಬ ಒಂದು ಸಂದೇಶವನ್ನು ನಾವು ಎಲ್ಲರಿಗೂ ಸಾರೋಣ ಅಂತ ಮಕ್ಕಳು ತಮ್ಮ ತಮ್ಮಲ್ಲಿ ತಾವು ಮಾತಾಡ್ಕೋತಾರೆ. ಮುಂದೆ ನೋಡ್ರಿ, ಎಲ್ಲ ಮಕ್ಕಳು ಊರಿಗೆ ಹಿಂದಿರುಗಿದರು. ಸಸ್ಯ ವೈದ್ಯರನ್ನು
ಮರದ ಬಳಿ ಕರೆತಂದರು. ಎಲ್ಲಾ ಮಕ್ಕಳು ವಾಪಸ್ ತಮ್ಮ ತಮ್ಮ ಊರಿಗೆ ಹೋಗ್ತಾರೆ. ತಮ್ಮ ಊರಿಗೆ ಹೋಗಿ ಅಲ್ಲಿ ಹೋಗಿ ವೈದ್ಯರನ್ನ ಭೇಟಿ ಆಗ್ತಾರೆ. ವೈದ್ಯರನ್ನ ಭೇಟಿಯಾಗಿ ಹೇಳ್ತಾರೆ, ನಾವು ಹೀಗೆ ಪ್ರವಾಸಕ್ಕೆ ಹೋಗಿದ್ವಿ, ಎಲ್ಲೇ ನಾರದ ಗಡ್ಡೆಯಲ್ಲಿ, ಅಲ್ಲಿ ಒಂದು ಮರ ತುಂಬಾ ಬೋಳಾಗಿ, ಅದಕ್ಕೆ ಮರದಲ್ಲಿ ಯಾವುದೇ ಹಣ್ಣುಗಳಿಲ್ಲ, ಎಲೆಗಳಿಲ್ಲ, ಅದು ಬೋಳಾಗಿ ನಿಂತಿತ್ತು. ಅಲ್ಲಿ ಒಂದು ಪಕ್ಷಿ ಇತ್ತು. ಆ ಪಕ್ಷಿ ಆ ಮರದ ಬಗ್ಗೆ ಹೊಂದಿದಂತ ಭಾವುಕತೆ, ಅದ್ರ ಬಗ್ಗೆ ಒಂದು ಕನಿಕರ, ಅದ್ರ ಬಗ್ಗೆ ಒಂದು ಪ್ರೀತಿಯನ್ನ ಅವು ಮಕ್ಕಳು ಏನ್ ಮಾಡ್ತಾರೆ, ಆ ವೈದ್ಯರ ಬಳಿ, ಆ ಡಾಕ್ಟರ್ ಬಳಿ ಚರ್ಚೆಯನ್ನ ಮಾಡ್ತಾರೆ. ಹೇಳ್ತಾರೆ, ಹೇಗಾದ್ರೂ ಮಾಡಿ ಆ ಗಿಡಕ್ಕೆ ಒಂದು ಚಿಕಿತ್ಸೆಯನ್ನು ಕೊಡಿ, ಆ ಗಿಡಕ್ಕೆ ಏನು ತೊಂದರೆ ಆಗಿದೆ ನೋಡಿ, ಆ ಗಿಡಕ್ಕೆ ಯಾವ ರೋಗ ಬಂದಿದೆ ನೋಡಿ, ಅದಕ್ಕೆ ಸರಿಯಾದ ಒಂದು ಮದ್ದನ್ನು ಕೊಡ್ರಿ ಅಂತ ಮಕ್ಳು ಏನ್ ಮಾಡ್ತಾರ, ವೈದ್ಯರ ಹತ್ರ ಹೇಳ್ತಾರ. ಹೇಳಿ ಅವ್ರು ವೈದ್ಯರನ್ನ ಏನ್ ಮಾಡ್ತಾರ, ಆ ಮರದ ಬಳಿ ಕರ್ಕೊಂಡ್ಬರ್ತಾರೆ. ಮತ್ತೆ ವಾಪಸ್ ಆ ಪ್ರವಾಸಿ ತಾಣಕ್ಕೆ ಕರ್ಕೊಂಬಂದು ಆ ಗಿಡದ ಬಳಿ ಡಾಕ್ಟರ್ನ ಕರ್ಕೊಂಬಂದು ನಿಲ್ಲಿಸ್ತಾರ. ವೈದ್ಯರು ಮರವನ್ನು ಸಂಪೂರ್ಣವಾಗಿ ನೋಡಿದರು. ವೈದ್ಯರು ಏನ್ ಮಾಡ್ತಾರೆ, ಮರವನ್ನ ಸಂಪೂರ್ಣವಾಗಿ ಮೇಲಿಂದ ಕೆಳತಂಗ ಎಲ್ಲದನ್ನ ಚೆಕ್ ಮಾಡ್ತಾರ, ಏನಾಗಿದೆ, ಎದಕ್ಕೆ ಈ ಮರ ಒಣಗಿ ಹೋಗಿದೆ ಅಂತ ಎಲ್ಲಾ ಪರಿಶೀಲನೆಯನ್ನ ಮಾಡ್ತಾರೆ. ಟೊಂಗೆಗಳನ್ನು ಗಮನಿಸಿದರು, ಏನೇನೋ ವಿಚಾರ ಮಾಡಿ ಬೇರುಗಳಿಗೆ ಚುಚ್ಚುಮದ್ದು ನೀಡಿದರು. ಎಲ್ಲಾ ನೋಡ್ತಾರೆ, ಅದ್ರದ ಟೊಂಗೆಗಳನ್ನ ಇರ್ತಾರ, ಟೊಂಗೆಗಳನ್ನ ನೋಡ್ತಾರ, ಬೇರುಗಳನ್ನ ನೋಡ್ತಾರ, ಎಲ್ಲಾ ನೋಡ್ಕೊಂಡು ಅಲ್ಲಿ ಒಂದ್ ಇಬ್ರು ಡಾಕ್ಟರ್ ಬಂದಿರ್ತಾರ, ಒಬ್ರಿಗೊಬ್ರು ವಿಚಾರ ವಿನಿಮಯವನ್ನ ಮಾಡ್ಕೊಂಡು ಅದರ ಬೇರುಗಳಿಗೆ ಏನ್ ಮಾಡ್ತಾರ, ಚುಚ್ಚುಮದ್ದು. ಚುಚ್ಚುಮದ್ದು ಅಂದ್ರೆ ಇಂಜೆಕ್ಷನ್ ಅಂತ ಹೇಳ್ತಿರಲ್ವಾ ನೀವು, ಆ ಚುಚ್ಚುಮದ್ದನ್ನು ಅವರು ಗಿಡಕ್ಕ ಕೊಡ್ತಾರೆ. ಒಣಗಿದ ಭಾಗಕ್ಕೆ ಔಷಧ ಸವರಿದರು. ಮತ್ತ ಆ ಗಿಡ ಎಲ್ಲೆಲ್ಲಿ ಮೇನ್ ಎಲ್ಲಿಂದ ಸ್ಟಾರ್ಟ್ ಆಗಿತ್ತಲ್ಲ, ಒಣಗಕ್ಕೆ ಸ್ಟಾರ್ಟ್ ಆಗಿರ್ತದಲ್ವ, ಆ ಭಾಗಕ್ಕೆ ಏನ್ ಮಾಡ್ತಾರೆ, ಔಷಧವನ್ನ ಲೇಪನ ಮಾಡ್ತಾರೆ. ಔಷಧವನ್ನ ಅವರು ಲೇಪನ ಮೀನ್ಸ್ ಹಚ್ಚುತ್ತಾರೆ ಅಂತ ಅರ್ಥ. ಮಕ್ಕಳು ವೈದ್ಯರ ಸಲಹೆಯಂತೆ ಮರದ ಬುಡಕ್ಕೆ ಗೊಬ್ಬರ ಹಾಕಿ ನೀರುಣಿಸಿದರು. ವೈದ್ಯರು ಹೇಳಿದ ಹಾಗೆ ಅವ್ರು ಯಾವ ಗೊಬ್ಬರ ಹೇಳಿರ್ತಾರಲ್ಲ, ಆ ಗೊಬ್ಬರವನ್ನ ತಂದು ಆ ಮರದ ಬುಡಕ್ಕೆ ಹಾಕಿ ಮಕ್ಕಳು ಏನ್ ಮಾಡ್ತಾರೆ, ಅದಕ್ಕೆ ನೀರನ್ನ ಹಾಕ್ತಾರೆ. ನೀರನ್ನ ಹಾಕಿ ಅದು ಚೆನ್ನಾಗಿ ಬೆಳಿಲಿಕ್ಕೆ ಇದಕ್ಕೆ ತಮ್ಮ ಕಡೆ ಎಷ್ಟು ಸಾಧ್ಯ ಅಷ್ಟು ಅವರು ಕೆಲಸವನ್ನ ಮಕ್ಕಳು ಮಾಡ್ತಾರೆ. ಮುಂದೆ ನೋಡಿ, ಕೆಲವು ದಿನಗಳು ಕಳೆದವು. ಹಾಗೆ ನೀರ್ ಹಾಕೋಗಿರ್ತಾರೆ, ಅದು ಭೂಮಿಯಲ್ಲಿ ನೀರು ಒಂದ್ ಮೂರ್ನಾಲ್ಕು ಸಲ ಹಾಕಿದ್ರೆ ಸಾಕದು, ಭೂಮಿಯಲ್ಲಿ ನೀರು ಹಿರ್ಕೊಂಡಿರ್ತದ, ಆಮೇಲೆ ಅದು ಬೇರುಗಳು ತಂತಾನೇ ಭೂಮಿಯಲ್ಲಿ ಸುತ್ತಮುತ್ತಲು ಇರುವಂತಹ ನೀರ್ಗಳನ್ನ ಹಿರ್ಕೋತಾ ಹೋಗ್ತದದು. ಹಂಗ ಮಕ್ಕಳು ನೀರು ಗೊಬ್ಬರ ಹಾಕಿ ಔಷಧನೆಲ್ಲ ಹಾಕಿ ಕೊಡಿಸಿ ಬರ್ತಾರೆ ಮನೆಗೆ. ಸ್ವಲ್ಪ ದಿವಸ ಹಾಗೆ ಹೋಗುತ್ತೆ. ಮುಂದೆ ಹೋದ್ಮೇಲೆ ಮಳೆಗಾಲ ಬಂತು, ಮರ ಚಿಗುರೊಡೆಯಿತು, ಎಲೆಗಳು ಮೈದೆಳೆದವು. ನೋಡ್ರಿ, ಮಕ್ಕಳು ಹೋಗಿರ್ತಾರೆ, ಹೋಗಿ ಬಂದ ಮೇಲೆ ಏನಾಗ್ತದೆ, ಮುಂದೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಮಳೆಗಾಲ ಸ್ಟಾರ್ಟ್ ಆದ್ಮೇಲೆ ಮಳೆ ಬರುತ್ತೆ, ಮಳೆ ಬಂದ್ಮೇಲೆ ಮಕ್ಕಳಿಗೆ ಗೊಬ್ಬರ ಹಾಕಿರ್ತಾರೆ, ವೈದ್ಯರು ಬಂದು ಔಷಧನ ಹಾಕಿರ್ತಾರೆ, ಚುಚ್ಚು ಮದ್ದು ಕೊಡುತ್ತಾರೆ. ಇದೆಲ್ಲದರ ಒಂದು ಪ್ರತಿಫಲವಾಗಿ ಏನಾಗುತ್ತೆ, ಆ ಮರ ಏನಾಗುತ್ತೆ, ಮತ್ತೆ ಚಿಗುರು ಒಡೆಯಲು ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಅದು ಮತ್ತೆ ಚಿಗಿಲಿಕ್ಕೆ ಹತ್ಬಿಡ್ತದ, ಎಲೆಗಳು ಚಿಗಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಎಲೆಗಳು ಮೈದೆಳೆದವು, ಮೈದೆಳೆದವು ಮೀನ್ಸ್ ಆಕಾರ ಹೊಂದಿದವು ಅಂತ. ಮೈದೆಳೆದವು ಅಂದ್ರೆ ಆಕಾರ ಹೊಂದು. ಮೈದೆಳೆದವು ಅಂದ್ರೆ ಆಕಾರ ಹೊಂದಿದವು ಅಂತ ಅಂದ್ರೆ ಮತ್ತೆ ಮುಂಚೆ ಹೇಗೆ ಎಲೆಗಳಿಂದ ಹೇಗ ಎಲೆಗಳು ಬಂದು ಚಂದಗೆ ಹಸಿರಾದಂತ ಗುಚ್ಛವಾದಂತ ಎಲೆಗಳು ಬಂದು, ಎಲೆಗಳು ಬಂದ ಮೇಲೆ ಹಣ್ಣುಗಳು ಕಾಯಿಗಳು ಬಿಡ್ಲಿಕ್ಕತ್ತು, ಕಾಯಿಗಳು ಸಣ್ಣ ಸಣ್ಣ ಕಾಯಿಗಳು ಬಿಟ್ಟು, ಕಾಯಿಗಳು ಆದ್ಮೇಲೆ ಕಾಯಿಗಳು ಹಣ್ಣುಗಳಾದವು, ಮತ್ತೆ ಹೂಗಳು ಏನೇ ಹೂಗಳು ಬಿಡ್ಬೇಕಾದ್ರೆ ಹೂಗಳು ಬಿಟ್ಟು, ಗಿಡಗಳು ಎಲ್ಲ ಅತ್ಯಂತ ಸಮೃದ್ಧಿಯಾಗಿ ತುಂಬಾ ಗುಚ್ಛವಾಗಿ ನೋಡಲು ನಯನ ಮನೋಹರವಾದಂತಹ ಒಂದು ಗಿಡವಾಗಿ ಅದು ಪರಿಣಮಿಸ್ತು. ಟೊಂಗೆ ಟೊಂಗೆಗಳಲ್ಲಿ ಹೂಗಳು ರಾರಾಜಿಸಿದವು. ನೋಡ್ರಿ, ಅದಕ್ಕೆ ಮೊದ್ಲೇಕೆ ದೊಡ್ಡದಾದಂತ ಗಿಡ, ಬಹಳಷ್ಟು ಟೊಂಗೆಗಳಿದ್ದು ಆ ಟೊಂಗೆಗಳಲ್ಲಿ ಏನದು ಹೂಗಳು ರಾರಾಜಿಸಿದವು. ರಾರಾಜಿಸಿದವು ಪ್ರಕಾಶಿಸಿದವು ಅಂತ ಅರ್ಥ. ರಾರಾಜಿಸು ಅಂದ್ರೆ ಪ್ರಕಾಶಿಸು ಅಂತ. ರಾರಾಜಿಸು ಅಂದ್ರೆ ಪ್ರಕಾಶಿಸು ಅಂತ. ಎಲ್ಲಾ ಟೊಂಗೆಗಳಲ್ಲಿ ಹೂಗಳು ಬಂದು, ನೋಡಿ ನೀವು ದೊಡ್ಡ ಗಿಡಗಳಲ್ಲಿ ಮಳೆಗಾಲದಲ್ಲಿ ಹೂಗಳೆಲ್ಲ ಒಂದು ಹಸಿರು ಕೆಂಪು ಆಮೇಲೆ ಹಳದಿ ಬಣ್ಣ, ಹಸಿರು ಗಿಡದಲ್ಲಿ ಹಳದಿ ಹೂಗಳು ಕೆಂಪು ಹೂಗಳು ಮುಂದಾಗ ಎಷ್ಟು ಸುಂದರವಾಗಿ ಕಾಣುತ್ತಲ್ವಾ ಆ ಗಿಡ. ಹಂಗೇನಾಯ್ತು, ಈ ಮರದಲ್ಲಿ ಹೂಗಳು ಬೆಳೆದು ಹೂಗಳು ಅರಳಿ ನಿಂತುಕೊಂಡು ಆ ಗಿಡ ಅತ್ಯಂತ ಸುಂದರವಾಗಿ ಅದು ಕಾಣ್ಲಿಕ್ಕತ್ತು. ಹೀಚು ಕಾಯಿ ಹಣ್ಣುಗಳು ಜೀವ ತಳೆದವು. ಹೂಗಳು ಬಿಟ್ಟ ತಕ್ಷಣ ಹೀಚು, ಹೀಚು ಅಂದ್ರೆ ಕಾಯಿ ಆಗೋಕ್ಕಿಂತ ಮುಂಚೆ ಸಣ್ಣ ಕಾಯಿ ಇರ್ತಲ್ವಾ, ಮಿಡಿಗಾಯಿ ಅಂತ ಹೇಳ್ತಲ್ಲ, ಮಿಡಿದಾಗಿದ್ದಂತ
ಅದಕ್ಕೆ ಹೀಚು ಅಂತ ಹೇಳ್ತಾರೆ. ಸಣ್ಣನ ಕಾಯಿಗೆ ಸಣ್ಣನ ಕಾಯಿ ಆಗುತ್ತೆ, ಕಾಯಿಯಾಗಿ ಆಮೇಲೆ ಚೆನ್ನಾಗಿ ಕಾಯಿ ಆಗುತ್ತೆ, ಕಾಯಿಯಾಗಿ ಏನತ್ರ ಹಣ್ಣುಗಳು ಆಗಿ ಏನಾಗ್ತದ ಆ ಗಿಡ ಮತ್ತೆ ಜೀವವನ್ನ ಕಳೀತದ. ನೋಡ್ಲಿಕ್ಕೆ ಅತ್ಯಂತ ಸುಂದರವಾಗಿ ಕಾಣ್ಲಿಕ್ಕೆ ಆ ಗಿಡ ಹತ್ತದೆ. ಆ ಮರಕ್ಕೆ ನೂರಾರು ಹಕ್ಕಿಗಳು ಬಂದವು, ಪಕ್ಷಿಗಳ ಕಲರವ ತುಂಬಿತು. ನೋಡ್ರಿ, ಆಟೋಮೆಟಿಕ್ ಆ ಗಿಡ ಹಸಿರಿನಿಂದ ಕೂಡ್ಕೋತು, ಹಣ್ಣುಗಳು ಬಂದು ಅದು ಹೂಗಳು ಬಿಟ್ಟು ಅಂದಾಗ ಎಲ್ಲ ಪಕ್ಷಿಗಳು ಏನ್ ಮಾಡುದು, ಮತ್ತೆ ಬಿಟ್ಟು ಹೋಗಿದಂತ ಪಕ್ಷಿಗಳು ಮತ್ತೆ ಬಂದು ಆ ಗಿಡದಲ್ಲಿ ಆಶ್ರಯವನ್ನ ಪಡೀಲಿಕ್ಕೆ ಸ್ಟಾರ್ಟ್ ಮಾಡಿದ್ವು. ಎಲ್ಲಾ ಪಕ್ಷಿಗಳು ತಮ್ಮ ಗೂಡುಗಳನ್ನ ಆ ಮರದಲ್ಲಿ ಕಟ್ಕೊಂಡು ಸುಂದರವಾಗಿ ವಾಸ ಮಾಡ್ತಿದ್ವು. ಆ ಪಕ್ಷಿಗಳಲ್ಲಿ ವಾಸ ಮಾಡ್ಲಿಕ್ಕತ್ತು ಅಂದ್ಮೇಲೆ ಏನಾಗುತ್ತೆ, ಅಲ್ಲೇ ಪಕ್ಷಿಗಳ ಕಲರವ ಸಾಯಂಕಾಲ ಮುಂಜಾನೆ ಅವು ತಮ್ಮ ಗೂಡಿಗಳಿಗೆ ಹೋಗೋ ಮುಂದ ಗೂಡಿನಿಂದ ಹೊರಬರೋ ಮುಂದ ಚಿಲಿಪಿಲಿ ಚಿಲಿಪಿಲಿ ಅಂತ ಹಕ್ಕಿಗಳ ಒಂದು ಕಲರವ, ಹಕ್ಕಿಗಳ ಒಂದು ಮಧುರವಾದಂತ ಧ್ವನಿ ಏನಾಯ್ತು ಅಲ್ಲಿ ಸುತ್ತಮುತ್ತಲೆಲ್ಲ ಹರಡ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂತ ಅರ್ಥ. ಮತ್ತೆ ಮಕ್ಕಳು ಪ್ರವಾಸಕ್ಕೆ ಬಂದರು. ಸ್ವಲ್ಪ ದಿನ ಆದ್ಮೇಲೆ ಮಕ್ಕಳು ಏನ್ ಮಾಡಿದ್ರು, ಮತ್ತೆ ಅದೇ ಅಲ್ಲೇ ಪ್ರವಾಸಕ್ಕೆ ಬರ್ತಾರೆ. ಒಂದ್ ನಾಲ್ಕೈದು ತಿಂಗಳು, ಒಂದ್ ಐದಾರು ತಿಂಗಳು ಆದ್ಮೇಲೆ ಅಥವಾ ಮಳೆಗಾಲ ಮುಗಿದ ತಕ್ಷಣ ಅಂತಾನೆ ಆ ಮಕ್ಕಳೇನ್ ಮಾಡ್ತಾರೆ, ಮತ್ತೆ ಪ್ರವಾಸಕ್ಕೆ ಅಲ್ಲಿಗೆ ಬರ್ತಾರೆ. ಮರದ ಸೊಬಗು ಮಕ್ಕಳ ಮನಸ್ಸಿಗೆ ಉಲ್ಲಾಸ ತಂದಿತು. ಮಕ್ಕಳ ಪ್ರವಾಸಕ್ಕೆ ಬರ್ತಾರ, ಬಂದು ನೋಡ್ತಾರೆ, ಓ ನಾವು ಹಾಕಿದಂತ ಔಷಧಿಯನ್ನು ಸಿಂಪಡಿಸಿದಂತ ಗೊಬ್ಬರ ಹಾಕಿ ನೀರು ಹಾಕಿದಂತ ಗಿಡ ಈಗ ಚಿಗುರಿದಿನ ಅಥವಾ ಅದು ಹೀಗಾಗಿದೆ ಅಂತ ನೋಡ್ತಾರೆ. ನೋಡಿದಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಸಂತೋಷವಾಗುತ್ತೆ. ಯಾಕಂದ್ರೆ ಅವರು ಮಾಡಿದಂತ ಒಂದು ಕೆಲಸಕ್ಕೆ ಒಳ್ಳೆಯದಾದಂತ ಒಂದು ಪ್ರತಿಫಲ ಸಿಕ್ಕಿರ್ತಿ. ಅಂದ್ರೆ ಆ ಗಿಡ ಹೂವು ಹಣ್ಣುಗಳಿಂದ ಜೀವವನ್ನ ತಳೆದಿರ್ತದ. ನೂರಾರು ಪಕ್ಷಿಗಳು ಆ ಗಿಡದಲ್ಲಿ ವಾಸಸ್ಥಾನ ಮಾಡಿಕೊಂಡು ಅವು ಹಕ್ಕಿಗಳ ಒಂದು ಕಲರವದಿಂದ ಆ ಸುಂದರ ಪರಿಸರ ಅತ್ಯಂತ ಮನೋಹರವಾಗಿ ಕಾಣ್ತಾ ಇರ್ತದ. ಇದನ್ ನೋಡಿ ಮಕ್ಕಳಿಗೆ ಬಹಳಷ್ಟು ಸಂತೋಷವಾಗಿರ್ತದ. ಮಕ್ಕಳು ಕುಣಿದು ಕುಪ್ಪಳಿಸಿದರು. ನೋಡಿ, ತಾವು ಮಾಡಿದಂತ ಒಂದು ಒಳ್ಳೆ ಕೆಲಸದಿಂದ ಇಷ್ಟು ಚೆನ್ನಾಗಿ ಆಗಿದೆ ಅಂತಂದ್ಮೇಲೆ ಮಕ್ಕಳಿಗೆ ಬಹಳಷ್ಟು ಖುಷಿ ಆಗುತ್ತೆ. ಅಯ್ಯೋ, ನಾವು ಹಾಕಿದಂತ ಗೊಬ್ಬರವನ್ನು ಹಾಕಿದಂತ ಗಿಡ ಇಷ್ಟು ಚೆನ್ನಾಗಿ ಬೆಳೆದಿದೆ, ಈಗಲೂ ಆಗ್ಲೋ ಬಿದ್ದು ಹೋಗ್ತಾ ಅನ್ನೋ ಗಿಡ ಇಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತ ಮಕ್ಕಳಿಗೆ ಬಹಳಷ್ಟು ಖುಷಿಯಾಗಿ ಏನ್ ಮಾಡ್ತಾರೆ, ಕುಣಿದು ಕುಪ್ಪಳಿಸ್ಲಿಕ್ಕೆ ಹತ್ ಬಿಡ್ತಾರ. ಕುಣಿತಾರೆ, ಜಿಗಿತಾರೆ, ಚೀರ್ತಾರೆ, ಹಾಡ ಹಾಡ್ತಾರೆ ಮಕ್ಕಳು. ಮಕ್ಕಳು ಮಾಡಿದ ಸತ್ಕಾರ್ಯವನ್ನು ಪಕ್ಷಿ ಮೆಚ್ಚಿ ಪಕ್ಷಿಗಳು ಹಾಡಿದವು. ಸತ್ಕಾರ್ಯ ಅಂದ್ರೆ ಒಳ್ಳೆಯ ಕೆಲಸ. ಒಳ್ಳೆಯ ಕೆಲಸ ನೋಡ್ರಿ, ಮಕ್ಕಳು ಮಾಡಿದಂತ ಒಂದು ಒಳ್ಳೆಯ ಕೆಲಸಕ್ಕೆ ಪಕ್ಷಿಗಳಿಗೆ ಬಹಳ ಖುಷಿಯಾಗಿ ಅವು ಈ ಮಕ್ಕಳಿಗೆ ಒಂದು ಥ್ಯಾಂಕ್ಸ್ ಅನ್ನ ಹೇಳ್ತಾವ. ಅವ ಹೆಂಗ್ ಬಾಯಿ ಬರಲ್ಲ, ಹೋಗಿ ಥ್ಯಾಂಕ್ ಯು ಮಕ್ಕಳೇ ಅಂತ ಹೇಳ್ತಾರೋ ಅದಕ್ಕೆ ಅವು ಬೇರೆ ತರ ತಮ್ಮ ಮನಸ್ಸಿನ ಭಾವನೆಗಳನ್ನ ಅವು ಏನ್ ಮಾಡ್ತಾವು, ಚಿಲಿಪಿಲಿ ತಮ್ಮ ಮಧುರವಾದ ಧ್ವನಿಯಿಂದ ಕಲರವಾದ ಮೂಲಕ ಏನ್ ಮಾಡ್ತಾವು, ವ್ಯಕ್ತವನ್ನ ಪಡಿಸ್ತಾವು, ಅವು ಹಾಡ್ತಾವಂತೆ. ಮಕ್ಕಳಿಗೆ ಒಂದು ಅವರು ಮಾಡಿದಂತ ಒಂದು ಒಳ್ಳೆ ಕೆಲಸಕ್ಕೆ ಏನ್ ಮಾಡ್ತಾವ, ಧನ್ಯವಾದಗಳನ್ನ ಮೆಚ್ಚಿ ಮಕ್ಕಳು ಪಕ್ಷಿಗಳು ಏನ್ ಮಾಡ್ತಾವಂತೆ, ಹಾಡನ್ನ ಹಾಡ್ತಾವಂತೆ. ಹಾಡನ್ನು ಹಾಡ್ತಾವಂತಂದ್ರೆ ಪಕ್ಷಿಗಳಿಗೆ ಎಂತೆಂತ ತಮ್ಗೆ ಎಂತೆಂತ ಧ್ವನಿ ಇದೆ, ಆ ಧ್ವನಿಯಿಂದ ಸುಂದರವಾದ ರಾಗವನ್ನ ಏನ್ ಮಾಡ್ತಾವು, ಹೊರಹೊಮ್ಮಿಸ್ತಾವು. ಮರವು ಮೆಲುಗಾಳಿಗೆ ಎಲೆಗಳನ್ನು ಅಲುಗಾಡಿಸಿ ಸಂಗೀತ ನೀಡಿತು. ನೋಡ್ರಿ, ಬರೇ ಪಕ್ಷಿಗಳು ಅಷ್ಟೇ ತಮ್ಮ ಒಂದು ಧನ್ಯವಾದಗಳನ್ನ ಮಕ್ಕಳಿಗೆ ಹೇಳಂಗಿಲ್ಲ, ಅವು ಏನ್ ಅದ ಗಿಡವೂ ಸಹಿತ ಆ ಗಿಡ ಮಕ್ಕಳಿಗೆ ನೀವು ನಾನು ಈಗಲೋ ಆಗ್ಲೋ ಬಿದ್ದು ಹೋಗ್ತಾ ಅಂತ ಇದ್ದೆ, ಅಂಥವ್ರಿಗೆ ನೀವೇನ್ ಮಾಡಿದ್ರಿ, ವೈದ್ಯರನ್ನ ಕರ್ಕೊಂಡ್ಬಂದು ನನಗೆ ಚಿಕಿತ್ಸೆಯನ್ನ ಕೊಡಿಸಿದ್ರಿ, ನಿಮಗೆ ನಾನು ಹೆಂಗೆ ಧನ್ಯವಾದ ಹೇಳ್ಬೇಕು ಅಂತ ಅವು ಏನ್ ಮಾಡ್ತಾವಂತ ಗಿಡ ಹೆಂಗೆ ಧನ್ಯವಾದ ಹೇಳ್ತಂದ್ರೆ, ಮೆಲುಗಾಳಿಯನ್ನು ಅಂದ್ರೆ ನಿಧಾನವಾಗಿ ತಂಪಾದ ಗಾಳಿಯನ್ನು ಮಕ್ಕಳಿಗೆ ಅದು ಸೂಸ್ತದಂತೆ. ತಂಪಾದ ಗಾಳಿ ಅನ್ನೋದು ಮಕ್ಕಳಿಗೆ ಸೂಸ್ತದು, ಒಂಥರ ಸಮುದ್ರವಾದ ಒಂದು ಸಂಗೀತವನ್ನ ಮಕ್ಕಳಿಗೆ ಅದು ಸಣ್ಣಗ ಗಾಳಿ ಬೀಸ್ಕೋತ ಒಂದು ಸಮುದ್ರವಾದ ಸಂಗೀತವನ್ನ ಅದು ಮಕ್ಕಳಿಗೆ ನೀಡ್ತದಂತೆ. ನೀಡಿ ಏನ್ ಮಾಡ್ತದ, ಋಣವ ತೀರಿಸಿತು. ಮಕ್ಕಳು ಹೋ ಎಂದು ಕೂಗಿದರು, ಹಸಿರೇ ಉಸಿರು ಎಂದರು. ನೋಡ್ರಿ, ಬರೇ ಮನುಷ್ಯ ಅಷ್ಟೇ, ಎಷ್ಟೋ ಸಲ ಮನುಷ್ಯ ಏನ್ ಮಾಡ್ತಾನೆ, ನಾವು ಯಾರಿಗಾರ ಒಳ್ಳೆ ಕೆಲಸ ಮಾಡಿದಾಗ ಅವ್ರಿಗೆ ನಾವು ಅವ್ರಿಗೆ ಪ್ರತ್ಯುಪಕಾರವಾಗಿ ನಾವು ಮಾಡಲ್ಲ, ಒಳ್ಳೆ ಕೆಲಸವನ್ನು ಮಾಡಲ್ಲ, ಒಂದು ಧನ್ಯವಾದನೂ ಹೇಳಲ್ಲ ಎಷ್ಟೋ ಸಲ ನಾವು. ಆದ್ರೆ ಪಕ್ಷಿಗಳಲ್ಲಿ ಪ್ರಾಣಿಗಳಲ್ಲಿ ಅವು ಏನ್ ಮಾಡ್ತಾವು, ನಾವು ಯಾವುದೇ ರೀತಿಯಿಂದ ಒಂದು ಅವ್ರಿಗೆ ಸಹಾಯವನ್ನು ಮಾಡಿದ್ರೆ ಅವು ಬೇರೆ ಯಾವುದೋ ಒಂದು ರೀತಿಯಿಂದ ಅವಕ್ಕೆ ಹೇಳುವಂತ ಒಂದು ಭಾಷೆ ಗೊತ್ತಿರಲಿಲ್ಲ ಅಂದ್ರು ತಮ್ಮದೇ ಆದ ಭಾಷೆಗಳ ಮುಖಾಂತರ ಅವು ಏನ್ ಮಾಡ್ತವೆ, ನಮಗೆ ಧನ್ಯವಾದಗಳನ್ನ ಹೇಳ್ತಾವ, ನಮಗೆ ಋಣವನ್ನ ತೀರಿಸ್ತಾವು. ಹಾಗೆ ಏನ್ ಮಾಡ್ತಾವು ಪಕ್ಷಿಗಳು, ಏನ್ ಮಾಡ್ತಾವು ಈ ಮಕ್ಕಳಿಗೆ ಏನ್ ಮಾಡ್ತಾರ, ತಮ್ಮ ಸಂಗೀತದ ಮೂಲಕ
ಏನ್ ಮಾಡ್ತಾವ ಋಣವನ್ನ ತೀರಿಸ್ತಾವು. ಗಿಡಗಳ ಏನ್ ಮಾಡ ಗಿಡ ಏನ್ ಮಾಡ್ತದೆ, ಇದು ಮೆಲುಗಾಳಿಯನ್ನು ಹಾಕ್ತಾ ಏನ್ ಮಾಡ್ತದ ತನ್ನ ಋಣವನ್ನ ತೀರಿಸ್ತು. ಇದನ್ನ ನೋಡಿ, ಇದನ್ನ ತಿಳ್ಕೊಂಡು ಮಕ್ಕಳು ಈ ಪಕ್ಷಿಯ ಭಾವನೆಯನ್ನ, ಮರದ ಒಂದು ಭಾವನೆಯನ್ನ ತಿಳ್ಕೊಂಡೋಕ ಬಹಳ ಸಂತೋಷ ಆಯ್ತು. ಮಕ್ಕಳು ಹೋ ಎಂದ ಚೀರ್ತಾರ. ಇವತ್ತು ನಾವು ಜೀವನದಲ್ಲಿ ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ದೀವಿ ಅಂತ ಸಂತೋಷದಿಂದ ಅವರೆಲ್ಲ ಏನ್ ಚಿತ್ರ, ಹಸಿರೇ ನಮ್ಮ ಉಸಿರು ಅಂದ್ರೆ ಏನ್ ಹೇಳ್ತಾರ, ಈ ಹಸಿರು ಗಿಡವೇ ನಮ್ಮ ಜೀವನ, ಅದಕ್ಕೆ ಗಿಡವನ್ನ ಬೆಳೆಸಿ, ಹಸಿರೇ ನಮ್ಮ ಉಸಿರು. ಪ್ರತಿಯೊಬ್ಬರು ನೀವು ಗಿಡವನ್ನ ಬೆಳೆಸಿ, ಗಿಡವನ್ನ ಸಂರಕ್ಷಣೆ ಮಾಡಿ, ಕಾಡನ್ನ ಬೆಳೆಸಿ, ನಾಡನ್ನ ಉಳಿಸಿ ಅಂತ ಮಕ್ಳು ಏನ್ ಮಾಡ್ತಾರೆ, ಒಂದು ಘೋಷಣೆಯನ್ನ, ಒಂದು ನಾಣ್ಣುಡಿಯನ್ನ ಹೇಳ್ತಾ ಜೋರಾಗಿ ಚೀರಿ ತಮ್ಮ ಸಂತೋಷವನ್ನ ಮಕ್ಳು ಏನ್ ಮಾಡ್ತಾರ ವ್ಯಕ್ತಪಡಿಸ್ತಾರೆ. ಈ ಪಾಠದಿಂದ ನಮ್ಗೆ ಕೂಗುತ್ತಿದ್ದ ಪಕ್ಷಿಯಿಂದ ನಮ್ಗೆ ಏನ್ ಗೊತ್ತಾಯಿತು, ಏನ್ ಗೊತ್ತಾಯ್ತು, ಪಕ್ಷಿಗಳಲ್ಲಿ ಏನಿರುತ್ತೆ, ಒಂದು ಭಾವುಕತೆ ಇರುತ್ತೆ. ಪಕ್ಷಿಗಳು ತಮ್ಮ ತಮ್ಮಲ್ಲಿರುವ ಒಂದು ಪ್ರೀತಿಯನ್ನ ಅವು ಹೆಂಗ್ ವ್ಯಕ್ತಪಡಿಸ್ತಾವು, ತಮ್ಮಲ್ಲಿರುವ ಒಂದು ಕನಿಕರವನ್ನ, ತಮ್ಮಲ್ಲಿರುವ ಒಂದು ಅಭಿಪ್ರಾಯವನ್ನ ಅವು ಯಾವ ರೀತಿ ವ್ಯಕ್ತಪಡಿಸ್ತಾವು. ಅದೇ ರೀತಿ ಮರವು ಸಹಿತ, ಮರವು ತನ್ನ ನೋವನ್ನ, ತನ್ನ ಪ್ರೀತಿಯನ್ನ, ತನಗೆ ಯಾರಾದ್ರೂ ಸಹಾಯ ಮಾಡಿದ್ರೆ ಅದನ್ನ ಹೆಂಗ್ ವ್ಯಕ್ತಪಡಿಸ್ತದ ಅನ್ನೋದು ಹೇಳ್ತದೆ. ಅಷ್ಟಲ್ಲದೆ ಮರವನ್ನ ಮಕ್ಕಳು ನಮ್ಗೆ ಏನ್ ಹೇಳ್ಕೊಟ್ರು, ಇದ್ರಿಂದ ಮರವನ್ನ ಬೆಳೆಸ್ಬೇಕು, ಮರದಿಂದೇ ನಮ್ಮ ಜೀವನ, ಕಾಡನ್ನ ಬೆಳೆಸಬೇಕು ಅನ್ನೋದನ್ನ ಇಲ್ಲಿ ನಮ್ಗ ಈ ಪಾಠದ ಮುಖಾಂತರ ನಾವು ತಿಳ್ಕೊತೀವಿ. ಅದಕ್ಕೆ ಹೇಳೋದು ಮರವನ್ನ ಬೆಳೆಸಿ ಕಾಡನ್ನ, ಮರವನ್ನ ಬೆಳೆಸಿ ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ವಾ ಈ ಪಾಠ ನಿಮ್ಗೆ? ನೀವೆಲ್ಲ ಏನ್ ಮಾಡಿ, ಈ ಪಾಠವನ್ನ ಒಂದ್ಸಲ ನೀಟಾಗಿ ಮನೆಯಲ್ಲಿ ಕುತ್ಕೊಂಡು ಓದಿ. ನೀವು ಈ ಪಾಠವನ್ನು ಒಂದ್ಸಲ ಸರಿಯಾಗಿ ಗಟ್ಟಿಯಾಗಿ ಓದ್ಕೊಳ್ಳಿ, ನಾನು ನಿಮ್ಗತ್ತೆ ಮನೆ ಕೆಲಸವನ್ನ ಕೊಡ್ತೀನಿ. ಮನೆ ಕೆಲಸವೇ ಹೋಮ್ವರ್ಕ್, ಪಾಠವನ್ನು ಓದಿರಿ. ಇನ್ನೊಂದು, ಹಿಂದ ನಿಮ್ ಕ್ಲಾಸ್ ವರ್ಕ್ ಅಲ್ಲಿ ಮೊದಲೇ ಪಾಠ ಪ್ರಶ್ನೋತ್ತರಕ್ಕನ್ನೆಲ್ಲ ಬರ್ದಿದ್ದೀರಲ್ವಾ ನೀವು ಅದೆಲ್ಲ? ಈಗ ಎರಡನೇ, ಇದು ಎರಡನೇ ಪಾಠದ್ದು ಬರ್ದಿದ್ದ, ಈ ಮೂರನೇ ಪಾಠ ಕೂಗುತ್ತಿದೆ ಪಕ್ಷಿ ಅಂತ ಹಾಕಿ ಹಿಂದ ಪದಗಳ ಅರ್ಥ ಅಂತ ಇದೆ. ಈ ಪದಗಳ ಅರ್ಥಗಳನ್ನು ಏನ್ ಮಾಡಿ ನೀವು ನಿಮ್ ಕ್ಲಾಸ್ ವರ್ಕ್ ಅಲ್ಲಿ ಬರೀರಿ. ಪದಗಳ ಅರ್ಥ ಈ ಕ್ಲಾಸ್ ವರ್ಕ್ ಅಲ್ಲಿ ನೀವು ಬರ್ಕೊಳ್ಳಿ. ನಾನು ಮುಂದಿನ ನಿಮ್ಗೆ ತರಗತಿಯಲ್ಲಿ ಏನ್ ಮಾಡ್ತೀನಿ, ಒಂದು ವಾಕ್ಯದಲ್ಲಿ ಪ್ರಶ್ನೋತ್ತರಗಳನ್ನ ಯಾರು ಯಾರಿಗೆ ಹೇಳಿದರು ಮತ್ತು ಬಿಟ್ಟ ಸ್ಥಳ ವಿರುದ್ಧ ಪದಗಳನ್ನ ನಾನು ನಿಮ್ಗೆ ಏನ್ ಮಾಡ್ತೀನಿ ಜೊತೆಗೆ ಚರ್ಚೆಯನ್ನ ಮಾಡ್ತೀನಿ. ಮತ್ತು ಎರಡು ಮೂರು ವಾಕ್ಯದಲ್ಲಿ ನಾನು ನಿಮ್ಗೆ ವಿವರಿಸಿ ಹೇಳ್ತೀನಿ, ಅದನ್ನ PDF ಮುಖಾಂತರ ನಿಮ್ಗೆ ನಾವು ಕಳಿಸ್ತೀವಿ. ಓಕೆ, ಧನ್ಯವಾದಗಳು.